ಸ್ನೇಹಿತರೆ, ಕರ್ನಾಟಕ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ಸ್ ಜಾಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನೋಡ್ತಾ ಇರೋದು ಗೃಹರಕ್ಷಕ ಹಾಗೂ ಪೌರರಕ್ಷಣಾ ಇಲಾಖೆಯಲ್ಲಿ ನಡೀತಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಬಗ್ಗೆ. ಹುದ್ದೆಯ ಹೆಸರುಗಳು ಈ ರೀತಿಯಾಗಿವೆ: ಬೋಧಕ ಹಾಗೂ ಸಹಾಯಕ ಹುದ್ದೆ. ಬೋಧಕ ಹುದ್ದೆಗೆ 26 ಹುದ್ದೆಗಳು ಖಾಲಿ ಇದ್ದು, ಅಂದರೆ 26 ಪೋಸ್ಟ್ಗಳು ಖಾಲಿ ಇದ್ದು, ಸಹಾಯಕ 16 ಪೋಸ್ಟ್ಗಳು ಖಾಲಿ ಇವೆ. ಒಟ್ಟು 42 ಹುದ್ದೆಗಳಿವೆ. ಇದಕ್ಕೆ ಬೇಕಿರತಕ್ಕಂಥ ವಿದ್ಯಾರ್ಹತೆ: ನೀವು ಯಾವುದೇ ಮಾನ್ಯತೆ ಪಡೆದರೂ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. ಯಾವುದೇ ಪದವಿಯನ್ನು ಹೊಂದಿದರೂ ಆಗಿರುತ್ತದೆ. ಇಂಥದ್ದೇ ಪದವಿ ಬೇಕಂತೇನಿಲ್ಲ ಇಲ್ಲಿ. ಮತ್ತು ಬೇಕಿರತಕ್ಕಂಥ ವಯೋಮಿತಿ ಇಲ್ಲಿ ನೋಡಿ, ಸಾಮಾನ್ಯ ವರ್ಗ ಅಂದರೆ ಜನರಲ್ ಅವರಿಗೆ 21 to 26 ವರ್ಷ, SC ST ಕ್ಯಾಟಗರಿ 1, 2A, 2B, 3A, 3B ಅವರಿಗೆ 21 to 28 ವರ್ಷ. ಅರ್ಜಿಯ ಶುಲ್ಕ ಸಾಮಾನ್ಯ ವರ್ಗದವರಿಗೆ 2A, 2B, 3A, 3B ಅವರಿಗೆ 250 ರೂಪಾಯಿ, SC ST C1 ಅಭ್ಯರ್ಥಿಗಳಿಗೆ 100 ರೂಪಾಯಿ. ಹಾಗೆ ಆಯ್ಕೆಯ ಪ್ರಕ್ರಿಯೆ ಈ ರೀತಿಯಾಗಿರುತ್ತದೆ: ನಿಮ್ಮ ದೇಹದ ಆರ್ದ್ರತೆ ಹಾಗೂ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮೊದಲು ನಡೆಯುತ್ತದೆ, ಅದಾದ ಮೇಲೆ ಲಿಖಿತ ಪರೀಕ್ಷೆ, ಅದಾದ ನಂತರ ಸಂದರ್ಶನ. ಈ 3 ಸ್ಟೇಜ್ಗಳಲ್ಲಿ ನಿಮ್ಮನ್ನು ಫಿಲ್ಟರ್ ಮಾಡಿಬಿಟ್ಟು ಆಯ್ಕೆ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿತ್ತು. ಅಧಿಕೃತ ವೆಬ್ಸೈಟ್ ಈ ರೀತಿಯಾಗಿದೆ: www.ksp.gov.in. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 28/1/2019, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2019 ಆಗಿದ್ದು, ನಿಮಗೆ 1 ತಿಂಗಳುಗಳ ಟೈಮ್ ಅವಕಾಶ ಇದೆ. ದಯವಿಟ್ಟು ಈ ಒಂದು ಜಾಬನ್ನು ತಾವು ಉಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ. ಹಾಗೆ ಇಲ್ಲಿ ನಿಮಗೆ ವೆಬ್ಸೈಟ್ ಅಡ್ರೆಸ್ನ ಕೊಟ್ಟಿದ್ದ ನೋಡಿ, www.ksp.gov.in. ಹೆಚ್ಚಿನ ಮಾಹಿತಿಗಳಿಗಾಗಿ ನೋಟಿಫಿಕೇಷನ್ ಅಥವಾ ಅಡ್ವರ್ಟೈಸ್ಮೆಂಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಅದನ್ನು ನೋಡಿ ಹಾಗೆ ಆನ್ಲೈನಿಗೆ ಹೋಗಿಬಿಟ್ಟು ನೀವು ಅರ್ಹ ಅಭ್ಯರ್ಥಿಗಳಾಗಿದ್ದರೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಉಪಯೋಗ ತಗೊಳ್ಳಿ.